ಏನು ಇದೆ ಕರೋನಾ ಕಂಗಾಲ ಮಾಡಿಬಿಟ್ಟಿದ್ಲ. ಏ ಭಯಾನಕ ವೈರಸ್ ಐತ್ಲೆ ಪಾದ. ಅದ ವೈರಸ್ ಅಂದ್ರೆ ಏನದ? ಕಾಣಾಕ ಬಹಳ ಸಣ್ಣದಿರ್ತೈತ, ಅದ್ರ ದೇಹಕ್ಕ ತ್ರಾಸ ಮಾತ್ರ ಬಹಳ ಬಂದ್ರ. ಅಲ್ಲೋ ಮತ್ತ ಬಂತ ಎಲ್ಲಿಂದ? ಈ ಚೈನಾದವ್ರ ತಿನ್ನಬಾರ್ದ ತಿಂದ ಹುಟ್ಟಿಸಿದಾರ, ಅದ್ರ ಹಬ್ಸುದ ಮಾತ್ರ ನಾವ ಹಬ್ಸತವ. ಅಂದ್ರ ಹಬ್ಸುದ ಅಂದ್ರ ಯಾವರೇ ರೋಗಿಷ್ಟ ಬಂದಾವ ನಿನ್ನ ಬಾಜುಗ ಬಂದ ಕೆಮ್ಮಿದ ಸೀನಿದ ಅಂತ ನಿಂಗ ಬಂದ ಬಿಡ. ಅದೇನ್ ಬಿಡ, ಬಂತಂದ್ರ ಗುಳಿಗಿ ತಗೊಂಡ್ರ. ಏ ಕಾಕಾ ಗುಳಿಗಿ ಇದ್ರಲ್ಲ ನೀ ತಗೊಳವ. ಹೆಂಗ ಹೋಮಾವ ಗುಳಿಗಿ ಇಲ್ಲ ಬಂತಂದ್ರ ಗೊಟಕ ಮತ್ತ. ಏ ಹಂಗನ್ ಬೇಡ್ಲಿ, ನಂಗೂ ಗೊತ್ತಿಲ್ಲ ಹಂಗನ್ಬೇಡ. ಅಲ್ಲೋ ಮತ್ತ ನಿಲ್ಸುದ ಹೆಂಗ ಮತ್ತಿದ? ಅದೇನೋ ಲಾಕ್ ಡೌನ್ ಮತ್ತ ಕ್ವಾರಂಟೈನ್ ಮಾಡ್ಬೇಕಂತ. ಏನ ಲಾಕ್ ಮಾಡಿ ಕ್ವಾರ್ಟರ್ ಹೊಡಿಬೇಕ? ಏ ನಂಗೂ ಗೊತ್ತಿಲ್ಲ ಕಾಕಾ, ಓದೋಣ ತಡಿ ಬಾ ಓದು. ಮತ್ತೊಂದು ಕೆಮ್ಮು ರೋಗ ಬಂತು ನೋಡಪ್ಪ. ಬರೀ ಕೆಮ್ಮಿದ್ರಲ್ಲಿ ಕೆಮ್ಮಿದ ಕೈಲಿ ನಿಂಗ ಹಿಂಗ್ ಬಡದ್ರು ನಿಂಗ್ ಬರ್ತೈತದ. ಮುಟ್ಟಾಗದು ಬಿಡ್ತೇನೆ ಹೆಂಗ? ಅದ ನಂಗೂ ಗೊತ್ತೈತ್ಲಿ, ಆದ್ರ ಕೆಮ್ಮಿದವ ಕೆಮ್ಮಿದ ಕೈಲಿ ಟೇಬಲ್ ಮುಟ್ತಾನ, ಗ್ಲಾಸ್ ಮುಟ್ತಾನ, ಬಸ್ನಾಗಿನ ಕಂಬ ಮುಟ್ತಾನ, ಟ್ರೈನ್ನಾಗಿನ ಸೀಟ್ ಮುಟ್ತಾನ, ರೊಕ್ಕ ಕೊಡೋದಿರ್ತೈತಿ ನಿಂಗ ನೋಟ್ ಮುಟ್ಟಿ ಕೊಡ್ತಾನ, ತಗೊಳುದಿಲ್ಲ ನೀ ಯಪ್ಪ ಶಿವನ. ಹೌದಲ್ಲ ಅದೆಲ್ಲ ಮುಟ್ಟೆ ನೀನ್ ಮೂಗ್ನಾಗ ಬಾನಾಗ ಕೈ ಹಾಕೊಂಡೆ ಅಂದ್ರ ನಿಂಗೂ ಬರ್ತೈತಿ ನೋಡು. ಒಬ್ಬ ಮನುಷ್ಯ ಒಂದ್ ದಿನಕ್ಕೆ ನಾಲ್ಕು ಮಂದಿಗೆ ಹಬ್ಬಿಸಿದಂದ್ರು ಆ ನಾಲ್ಕು ಮಂದಿ ಮತ್ತ ನಾಲ್ಕು ಮಂದಿಗೆ ಆ ಎಂಟು ಮಂದಿ ಮರುದಿನ ಮತ್ತೆ ಎಂಟು ಮಂದಿಗೆ ಹಬ್ಬಿಸ್ಕೋದ್ರ ಒಂದ್ ತಿಂಗಳದಾಗ ಎಷ್ಟ ನಿಂಗೆ ಗೊತ್ತೈತೆ? ಏನೊಂದ್ 10,000 ಮಂದಿ ಆಗ್ಬೋದು ಕಾಕಾ. ನಾ ಹೇಳು ರೇಟ್ಲೆ ಹಬ್ಬಿತಂತಂದ್ರ ಒಂದ್ ತಿಂಗಳಿಗೆ ಒಟ್ಟ 107,37,00,000 ಚಿಲ್ರಿ ಮಂದಿಗೆ ಹಬ್ಬಿ ಬಿಡ್ತೈತ್ ನೋಡು. ಪೂರಾ ಇಂಡಿಯಾ ಆತಲ್ಲೋ, ಮತ್ತಷ್ಟು ಹಾಸ್ಪಿಟಲ್ ಡಾಕ್ಟರ್ಸ್ ಇಲ್ಲ ಅಲ್ಲ ನಮ್ ಕಡೆ. ಯಾಕ ಅರ್ಧ 12 ಆತಿಲ್ಲ? ಅಲ್ಲೋ ಗುಳಿಗಿನೂ ಇಲ್ಲ ಅನ್ನಾಕ್ತಿ, ಒಬ್ಬರಿಂದ ಒಬ್ರಿಗೆ ಹಬ್ತೇದ ಅನ್ನಾಕ್ತಿ, ಹೆಂಗ ಮತ್ತ? ಕಪ್ಪ ಮನ್ಯಾಗಿರ್ಬೇಕು, ಕ್ವಾರಂಟೈನ್ ಮಾಡ್ಕೋಬೇಕು. ಅಲ್ಲಿ ಏನ್ ಹೇಳಾಕ್ತಿ ನೀನು, ಮನ್ಯಾಗ ಕೂತ್ರ ಹೆಂಗ್ ಕಮ್ಮಿ ಆಗ್ತದ ನೋಡ. ಈಗ ಹೋಳಿ ಹಬ್ಬದಾಗ ನಾವ ಮನ್ಯಾಗ ಇದ್ವಿಲ್ಲ, ನಮಗ ಯಾರು ಬಣ್ಣ ಹಚ್ಚಿದ್ರು? ನಮ್ ದೋಸ್ತರು ಎಲ್ಲಿದ್ರು ಹುಡುಕಾಡಿ ಬಂದ ಹಚ್ಚುತ್ತಾ. ಹಿಂಗ್ ಪಾಲ್ತು ಮಾತಾಡಿದ್ರೆ ನಾನು ನಿಂಗೇನ್ ಹೇಳುದಿಲ್ಲ? ಏ ಹಂಗ ಮಾಡ್ಬೇಡ, ಹೇಳ ಹೇಳ. ಹಾ ಕೇಳ, ನಾವ ಮನ್ಯಾಗಿದ್ದು ಇಲ್ಲ ಬಣ್ಣ ಅಷ್ಟು ಈಸಿ ಹಚ್ಚೋದಿಲ್ಲ, ಅದ ಹೊರಗೋದು ಅಂದ್ರ ತಿರುಗಾಡಿ ಹಚ್ಚಿಬಿಡ್ತಾರ. ವೈರಸ್ನು ಹಂಗ ಒಬ್ಬಂಗ ಬಂದಿತ್ತಂದ್ರು ನಾವೆಲ್ಲ ಹೊರಗೋದಿಲ್ಲ, ಎಲ್ಲಾರ್ಗು ಬಂದ್ ಬಿಡ್ತತಿ. ಲೋ ಮತ್ ಗುಳಿಗಿನ ಬಂದಿಲ್ಲ ಅಂದಿಲ್ಲ ಮತ್ತ? ಗುಳಿಗಿ ಇಲ್ಲ ಅಂದ್ರ ಏನಾತ? ಡಾಕ್ಟರ್ ಕಾಳಜಿ ತಗೊಂಡ್ರಿಲ್ಲ ಕಡಿಮೆ ಆಗ್ತತಿ. ಈ ಬಹಳ ವಿಚಾರ ಮಾಡೋದಿಲ್ಲ, ರೋಗದ ಲಕ್ಷಣ ಕಾಣಿಸಿದ್ದು ಇಲ್ಲ 104 ಕಾಲ್ ಹೊಡಿಬೇಕು. ಹಲೋ, ಮೊನ್ನೆ ಜನತಾ ಕರ್ಫ್ಯೂ ಮಾಡಿದ್ವಲ್ಲ, ಇದ್ರ ಸಲುವಾಗ ಏನದ? ನೋಡ ಬರೋಬರ್ ಹಂಗಾರ ಆಗ್ತದೆ. ಅಲ್ವೋ ನಾ ಅಂಗಳಿಂದ ಅಷ್ಟು ಸೀರಿಯಸ್ ಹೇಳಿದೀನಿ, ಮತ್ತೆ ನಗತಿಲ್ಲ ನೀ? ಹಲೋ ಮತ್ ಒಂದಿನ ಮನ್ಯಾಗ ಇದ್ದು ವೈರಸ್ ಎಲ್ಲ ಸತ್ತು, ಅದಕ್ಕೆಲ್ಲ ಮಂದಿ ಡ್ಯಾನ್ಸ್ ಮಾಡಿದ್ದವತ್ತ. ಹಂಗ ನೋಡಪ್ಪ ನಮ್ ಹುಚ್ಚು ಮಂದಿ, ಅದ ವೈರಸ್ ಒಂದ್ ದಿನದಾಗ ಸಾಯುದಲ್ಲೋ, ಅದ ತಿಳ್ಕೊಳ್ಳೋದೇ ಇಲ್ಲ ನೋಡ್ ಒಟ್ಟ. ಹಲೋ ಮತ್ತ ಅವತ್ ಇಳಿದಿನ ಮನ್ಯಾಗ ಇದ್ದು ವೇಸ್ಟ್ ಆಯ್ತಲ್ಲ. ಅವತ್ತ ಒಂದ್ ದಿನ ಇದ್ದುಲ್ಲ ನಾವ, ಹಂಗ ಬರೋಬ್ಬರ ಒಂದ್ ಎರಡ್ ವಾರ ಗಪ್ಪ ಮನ್ಯಾಗಿರ್ಬೇಕು ನೋಡ, ಆದ್ಮೇಲೆ ರಿಸಲ್ಟ್ ಹೊರಗೆ ಬರ್ತೈತಿ. ಅಲ್ಲೋ ನಮ್ ಹುಡುಗರು ಎಕ್ಸಾಮ್ ಎಲ್ಲ ಮುಂದೋಗಿದಾವ, ರಿಸಲ್ಟ್ ಎಲ್ಲಿಂದ ಬರ್ಬೇಕು? ಹಿಂಗ ಹೇಳಿದ್ದೇನೆ ಕಾಮಿಡಿ ಮಾಡ್ಬೇಡಂತ, ಮತ್ ಮಾಡತಿ. ಈಗ ನಾವು ಮನ್ಯಾಗಿರಲ್ದ ಹೊರಗ ಅಡ್ಡಾಡಿದ್ವು, ರೋಗಿಗಳ ಸಂಖ್ಯೆ ಒಂದ ಸಲ ಹೆಚ್ಚಾತ ಅಂತಿಟ್ಟು. ಒಬ್ಬ ಡಾಕ್ಟರ್ ಎರಡ್ ಮಂದಿ ಕಾಳಜಿ ತಗೋಬಹುದು, ಒಂದ ಸಲ ಹತ್ತತ್ತು ರೋಗಿಗಳು ಬಂದ್ರೆ ಏನ್ ಮಾಡಬೇಕ? ಎಂಟು ಜನ ಹೊರಗೆ ಸಾಯ್ತಾರಲ್ಲ ಮತ್ತ? ಅದಕ್ಕ ನಾವು ಮನೆಯಾಗಿದ್ದು ರೋಗ ಹಬ್ಬದ ನಿಲ್ಲಿಸಿ ರೋಗಿಗಳ ಸಂಖ್ಯೆ ಕಡಿಮೆ ಮಾಡಬೇಕು. ಅಲ್ಲೋ ಇದ ನಮಗ್ ತಿಳಿಯೋದ ಇಷ್ಟ ತಿಳಿತ, ಮಂದಿಗೆಲ್ಲ ಹೆಂಗ್ ತಿಳಿಯೋದಿದೆ? ಕಷ್ಟ ಐತಿ ನಮ್ ಮಂದಿಗೆ ತಿಳಿಸೋದು ಬಹಳ ಕಷ್ಟ. ಅದಕ್ಕೆ ನೋಡಪ್ಪ
ಮಜ್ಜಿಯೋದು ವಹಿಸಿದ್ರು ಬರೀ ಕೈ ಕಾಲು ಮುಖ ಮುಖ ಮಾಡಿದ್ರಿ ಮುಂದ ಏನು ಚಿಂತಾ ಇದ್ರಿ ಮೂರು ನಾಲ್ಕು ಬಾಯಿ ನಾಲ್ಕು ಕೈ ಹಾಕ್ತಾ ಇದ್ರಿ ಅಂತ. ಸರಿ ನೋಡ್ರಿಪ್ಪ, ನಮಗ್ ಕೇಳಂಗ್ ನಾವ್ ಹೇಳಿದ್ರು, ಆದ್ರೆ ಇದೆಲ್ಲಾರ್ಗು ತಿಳಿದೈತೆ ಅಂತಿಲ್ಲ. ಸಿಚುವೇಶನ್ ಒಂದ್ ಸ್ವಲ್ಪ ಸೀರಿಯಸ್ ಅದ. ಅದಕ್ಕ ನಿಮ್ ಭಾಷೆದಾಗ ನಿಮ್ ಸ್ಟೈಲ್ದಾಗ ನಿಮ್ ಮಂದಿಗೆ ತಿಳಿಯುವಂಗ ನೀವು ಏನಾರ ಹೇಳಿ. ವಿಡಿಯೋ ಆದ್ರೆ ಮಾಡ್ರಿ, ಆಡಿಯೋ ಆದ್ರೆ ಮಾಡ್ರಿ, ಕಾಲ್ ಹಚ್ಚಿ ಹೇಳ್ರಿ, ಇಲ್ಲ ಚಿತ್ರ ತೆಗೀರಿ, ಹಾಡಾಡ್ರಿ, ಹಂಗಾರ ಹೇಳಿ ಅಂತೇಳಿ ರೋಡ್ ಮೇಲೆ ಗಾರ್ಡನ್ ಮೇಲೆ ಅಡ್ಡಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ಬೇಡ್ರಿ. ಏನಾರ ಮಾಡ್ರಿ, ಬೇಕಾದ ಮಾಡ್ರಿ, ಮನೆಯಾಗ ಕುಂತ ಮಾಡ್ರಿ. ಕೇಳು ಮುಂದ ಸರಿಯಾದ ಮಾಹಿತಿ ಓದ್ಕೊಂಡ ತಿಳ್ಕೊಂಡ ಆಮೇಲೆ ತುಂಬಾ ಮಂದಿ ಹೆದರಿಸ್ಬೇಡ್ರಿ. ನಮ್ ಕಾಕಾ ಕಳಶನು, ಮಾಮಾ ಕಳಶನು, ನಮ್ ದೋಸ್ತ್ ಕಳಶನು ಅಂತ ಹೇಳಿ ಫೇಕ್ ನ್ಯೂಸ್ ಹಬ್ಸಕ್ ಹೋಗ್ಬೇಡ್ರಿ. ಇನ್ನೊಂದು ಮಾತು, ನಮ್ದು ಸ್ಟೀಲ್ ಬಾಡಿ ಐತಿ, ಸಿಕ್ಸ್ ಪ್ಯಾಕ್ಸ್ ಅದಾವ, ಇಮ್ಯುನಿಟಿ ಪವರ್ ಐತಿ ಅಂತ ಉಡಾಫೆ ಮಾಡಿ ಸೊಕ್ಕು ಮಾಡ್ತಾರಲ್ಲ ಅಂತವ್ರಿಗೆ ಹಿಡಿದು ಮನೆಯಾಗ ಕೊಡ್ಸಿ. ಏ ನಮ್ ಫ್ರೆಂಡ್ ಒಬ್ಬ ಹಂಗಾದನ್ಲಿ ಒಬ್ಬ ಬಹಳ ಮಂದಿ ಇದಾರೆ.